ಜೀ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಓಕೆ, ದಾದಾ ಎಲ್ಲಿ ಹೋಗಿದ್ದಾರೆ? ಯಾಕವ್ರು ಇನ್ನೂ ಮನೆಗೆ ಬಂದಿಲ್ಲ? ಕರೆಕ್ಟ್ ಟೈಮಲ್ಲಿ ದಾದಾ ಇಲ್ಲಿ ಇರ್ಬೇಕಿತ್ತಾನೆ. ಎಲ್ಲಿ ಹೋಗಿದ್ದಾರೆ, ಏನ್ ಮಾಡ್ತಿದ್ದಾರೆ, ಫೋನ್ ಕೂಡ ಕನೆಕ್ಟ್ ಆಗ್ತಿಲ್ಲಮ್ಮ. ನನ್ಗ್ಯಾಕೋ ಅವ್ರ ಆಫೀಸ್ಗೆ ಹೋಗಿರ್ತಾರೆ ಅಂತ ಅನಿಸ್ತಾ ಇಲ್ಲ. ಇಲ್ಲಿ ಬೇರೇನೋ ವಿಷಯ ನಡೀತಿದೆ ಅಮ್ಮ, ಏನಂತ ಗೊತ್ತಾಗ್ತಿಲ್ಲ. ಅರ್ಥ ಆಗೋದಿಕ್ಕೆ ಏನಿದೆ ಹರ್ಷ, ಇಲ್ಲಿ ಮನೆಯವರು ಅಂತ ಬಂದು ಸೇರ್ಕೊಂಡಿರೋರ್ದೆ ಇದೆಲ್ಲ ಪ್ಲಾನ್. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದೆ ರಿಗ್ರೆಟ್ ಪಡ್ಬೇಕಾಗುತ್ತೆ. ಎಕ್ಸ್ಕ್ಯೂಸ್ ಮೀ, ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ನಿಮ್ ಬಗ್ಗೆನೆ ಮಾತಾಡ್ತಾ ಇದ್ದೀನಿ. ಬ್ಲೇಮ್ ಮಾಡ್ತಿದ್ದೀರಾ? ಇಲ್ಲಿಂದ ಯಾರು ಹೋಗ್ತಾರೆ, ಯಾರು ಬರ್ತಾರೆ ಅನ್ನೋದಕ್ಕೆ ನಾವ್ ಹೇಗೆ ಕನೆಕ್ಟ್ ಆಗ್ತೀವಿ? ನಮಗೂ ಅದಕ್ಕೂ ಏನ್ ಸಂಬಂಧ? ಸಂಬಂಧ ಅನು ಈ ಮನೇಲಿ ಇರಬಾರ್ದು ಅನ್ನೋದಕ್ಕೂ ನಿಮಗೂ ಇರೋ ಸಂಬಂಧದ ಹಾಗೆ, ಬ್ರೋ ಇನ್ನೋ ಇಲ್ಲಿಗೆ ಬರ್ದಿರೋದಕ್ಕೂ ನಿಮಗೂ ಏನಾದ್ರೂ ಸಂಬಂಧ ಇರಲೇಬೇಕಲ್ವಾ? ನಮ್ಮಿಂದ ಅನ್ನು ಅಕ್ಕಂಗೆ ಅಪಾಯ ಇದೆ ಅಂತ ಗೊತ್ತಾದಾಗ್ಲೆ ನೀವು ಅನ್ನು ಅಕ್ಕನ ಸೇಫ್ ಮಾಡ್ಬೋದಿತ್ತು, ಆದ್ರೆ ನೀವ್ ಏನೂ ಮಾಡ್ಲಿಲ್ಲ ಅಂದ್ರೆ ನಮ್ದು ಯಾವ್ದು ತಪ್ಪಿಲ್ಲ ಅಂತ ಅರ್ಥ. ಯಾಕೆ ಇಷ್ಟೊಂದು ಇನ್ಸಲ್ಟ್ ಮಾಡ್ತಿದ್ದೀರಾ? ಹರ್ಷ, ನಿಜವಾಗ್ಲೂ ನಾವ್ ಏನು ಮಾಡಿಲ್ಲ ಹರ್ಷ. ಯು ಆರ್ ಮೈ ಕಸಿನ್ ರೈಟ್? ನೀನ್ ನಂಗೆ ಕಸಿನ್ಗಿಂತ ಫ್ರೆಂಡ್ಗಿಂತ ಜಾಸ್ತಿನೆ. ನಿನಗೂ ನಮ್ಮ ಮೇಲೆ ಡೌಟಾ? ಭಾವನಾ, ಪ್ಲೀಸ್ ಕಮ್ ಡೌನ್. ನೋಡು, ಮಾನ್ಸಿ ಏನ್ ಹೇಳ್ತಿದ್ದಾಳಂತ ನನಗೆ ಪೂರ್ತಿ ಆಗಂತೂ ಅರ್ಥ ಆಗ್ತಿಲ್ಲ. ಬಟ್ ಒಂದಂತೂ ನಿಜ, ಅವಳು ಯಾವತ್ತೂ ಸುಮ್ ಸುಮ್ನೆ ಹೀಗೆ ಮಾತಾಡೋದಿಲ್ಲ. ಥ್ಯಾಂಕ್ಸ್ ಹರ್ಷ. ಅತ್ಗೆ, ನಿಮ್ ಸೊಸೆ ನಮ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ರು, ನೀವ್ ಸುಮ್ನೆ ಇದ್ದೀರಲ್ಲ, ನಮ್ ಮೇಲೆ ಪದೇ ಪದೇ ಹೀಗೆ ಆಪಾದನೆ ಹೊರಿಸ್ತಿದ್ರು, ನೀವ್ ಏನು ಮಾತಾಡಲ್ವಾ? ಮಾಮ್, ಈಗ್ಲೇ ಇಲ್ಲಿಂದ ಓಡೋಣ, ನಂಗೆ ಇಲ್ಲಿರೋ ಚೂರು ಇಷ್ಟ ಆಗ್ತಿಲ್ಲ. ಪ್ಲೀಸ್ ಮ್ಯಾಮ್, ಹೀಗೇನೋ ಹೇಳ್ತಾರಲ್ಲ ಅದನ್ನ ಮೊದಲು ಮಾಡಿ. ಇಲ್ಲಿಂದ ಯಾವತ್ತ ಹೊರಟಿದ್ವಿ? ಆದ್ರೆ ನಿಮ್ಮ ಅರುಣೆ ಇಲ್ಲಿರಿ, ಕಂಪನಿ ನೋಡ್ಕೊಳ್ಳಿ, ನಿಮ್ಮ ಅತ್ತೆನ ನೋಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ನಾವ್ ಯಾರು, ಯಾರ ಕೈ ಕಾಲು ಹಿಡಿದು ಇಲ್ಲೇ ಇರ್ತೀವಿ ಅಂತ ಹೇಳಿರ್ರಿ? ನಮಗಿಲ್ಲಿರೋಕ್ ಇಷ್ಟನೂ ಇಲ್ಲ. ನಿಮ್ಮ ಮಗಳು ಇಲ್ಲಿದ್ದಾಳೆ ಅಂತ ತಾನೇ ನೀವು ಬಂದಿದ್ದು? ಈಗ ಅವಳಿಗೆ ಏನಿರೋದಕ್ಕೆ ಇಷ್ಟ ಇಲ್ಲ ಅಂದ್ಮೇಲೆ ನೀವ್ ಯಾಕೆ ಇಲ್ಲೇ ಇರ್ತೀರ? ಈಗ್ಲಾದ್ರೂ ಸತ್ಯ ಹೇಳಿ, ನಿಮ್ ಉದ್ದೇಶ ಏನಾಗಿತ್ತು ಅಂತ? ಇವತ್ತು ನನ್ನ ಸತ್ಯ ಗೆಲ್ಲೋ ದಿನ ಆರ್ಯ. ಹೋಗು, ಬೇಗ ಹೋಗಿ. ಅನು, ನಿನ್ನ ಹೊಟ್ಟೆಲಿರೋ ನನ್ನ ಮಗು ಆರೋಗ್ಯವಾಗಿದೆಯಾ ಅಂತ ಕೇಳು. ಅವಳು ಕೊಡೋ ಉತ್ತರ ಕೇಳಿ ನೀನ್ ಜಾಸ್ತಿ ರಿಯಾಕ್ಟ್ ಮಾಡಬೇಡ ಅಂತ ನಾ ಹೇಳಿದ್ರು, ನೀ ಮಾಡೇ ಮಾಡ್ತೀಯ ಅಂತ ನನಗೆ ಗೊತ್ತು. ಅವಳಿಗೆ ಏನು ಹೇಳಬೇಕು ಎಲ್ಲ ಹೇಳಿ ಸೀದಾ ವಾಪಸ್ ಬಂದು ನನ್ನ ಕಾರಲ್ಲಿ ಕೂತ್ಕೊ. ಬರ್ಲಿಲ್ಲ ಅಂದ್ರೆ ನೀನ್ ಬಂದೇ ಬರ್ತೀಯ ಕಣೋ ಆರ್ಯ. ಇವತ್ತು ನನ್ನ ಜೀವದ ಗೆಳೆಯ ಹುಟ್ಟಿದ್ದೀನ, ನಿನಗೆ ಮರೆಯಲಾಗದ ಉಡುಗೊರೆ ಕೊಡಬೇಕು ಅಂತ ಜಾತಕದ ಪಕ್ಷಿ ತರ ಕಾಯ್ತಾ ಇರ್ತೀನಿ. ನಾನು ಸುಳ್ಳು ಹೇಳೋಕ್ ಸಾಧ್ಯನಾ ಆರ್ಯ? ಬೇಗ ಹೋಗಿ, ಹಾಗೆ ಮತ್ತೆ ವಾಪಸ್ ಬಾ, ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. Thank you.
ಮಿಸಸ್ ಆರ್ಯವರ್ಧನ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ರಿಂದ ಆರ್ಯ ಸರ್ ಯಾವುದೇ ಫೋನ್ ಕಾಲ್ಸ್ನ ಪಿಕ್ ಮಾಡ್ತಿಲ್ಲ. ಬಟ್ ದಟ್ಸ್ ಓಕೆ, ಐ ಕನ್ವೆ ಯುವರ್ ವಿಶಸ್ ಟು ಹಿಮ್. ಯಾ, ಐ ಆಮ್ ಗೋಯಿಂಗ್ ಟು ಮೀಟ್ ಹಿಮ್ ನೌ. ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ, ಸೊ ನಾನು ಅವ್ರಿಗೆಲ್ಲ ಹೇಳ್ತೀನಿ. ಆ್ಯಂಡ್ ಯಾ, ಇವತ್ತು ಆರ್ಯ ಸರ್ ಯಾವುದೇ ಮೀಟಿಂಗ್ಸ್ಗೂ ಕೂಡ ಸಿಗಲ್ಲ. ಹೇಳದ್ನಲ್ಲ, ಮಿಸಸ್ ವರ್ಧನ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್, ಸೊ ಸರ್ ಇಸ್ ಎ ಲಿಟ್ಲ್ ಬಿಸಿ. ಯಾ ಯಾ, ಐಲ್ ಟೇಕ್ ಅಪ್ ಡೇಟ್ಸ್ ಆ್ಯಂಡ್ ಐಲ್ ಕೀಪ್ ಯು ಇನ್ಫಾರ್ಮ್ಡ್. ಹ್ಞೂ, ಬಾಯ್. ಅನುಗೆ ಆಕ್ಸಿಡೆಂಟ್ ಆಗಿದೆ ಈ ವಿಷಯನ ಅವ್ರಿಗೆ ಹೇಳಕ್ಕಾಗ್ತಿಲ್ಲ. ಆದರೆ ಆರ್ಯ ಸರ್ ಕಾಲ್ ಕೂಡ ಯಾಕೆ ಪಿಕ್ ಮಾಡ್ತಿಲ್ಲ? ಅನು, ರೆಸ್ಟ್ ಮಾಡೋದು ಬಿಟ್ಟು ಈ ಥರ ಎಲ್ಲ ರೆಡಿ ಆಗ್ಬೇಕೇನಮ್ಮ? ಇದು ಯಾವ ದೇವ್ರು ಮೆಚ್ಚುತ್ತಾನೆ? ನನ್ನ ಪತಿ ದೇವ್ರು ಮೆಚ್ಚುತ್ತಾರೆ. ಅಮ್ಮ, ಇವತ್ತು ನನ್ನ ಗಂಡನ ಬರ್ಡೇ ಅಮ್ಮ, ನಾನು ಚೆನ್ನಾಗಿ ರೆಡಿ ಆಗ್ಬಾರ್ದು, ನೀನೇ ಹೇಳು. ಅದು ಅಲ್ಲದೆ ನಾನು ನನ್ನದೇ ಆದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ, ಹಾರಿ ಸರ್ ಬಂದ್ರೆ ಅನ್ಸುತ್ತೆ. ಅನು, ನಾನು ತೆಗಿತೀನಿ. ಇಲ್ಲ ಅಮ್ಮ, ನಾನೇ ಹೋಗಿ ತೆಗಿತೀನಿ. ಅಯ್ಯೋ ದೇವ್ರೇ, ನಮ್ಮ ಮಾತು ಕೇಳಿದ್ರೆ ನಿನ್ಗೆ ಅವಮಾನ ಆಗುತ್ತೇನೆ. ಹೇಳಲ್ವಾ ನಾನು ಹೋಗಿ ತೆಗಿತೀನಿ ಅಂತ? ನೀನು ಸುಮ್ಮನೆ ಇರು. ಅಲೀಂದ್ರೆ ಅಮ್ಮ, ನಾನು ನಿನಗೆ ಆಮೇಲೆ ಸಿಗ್ತೀನಿ. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.